हाय फ्रेंड्स, वेलकम बैक टू माय चैनल। फैक्ट नंबर वन, फ्रेंड्स ನೀವು ಯಾವಾಗಲಾದರೂ ರಸ್ತೆಯ ಮೇಲೆ ಹೋಗುತ್ತಿದ್ದರೆ ಅಥವಾ ಕೆಲವು ರಸ್ತೆಯ ಪಕ್ಕದಲ್ಲಿ ಪ್ರಯಾಣಿಸುತ್ತಿರುವಾಗ ಅಲ್ಲಿ ಪಕ್ಕದಲ್ಲಿ ಇರುವ ಗಿಡಮರಗಳನ್ನು ಗಮನಿಸಿದ್ದೇ ಆದರೆ ಅವುಗಳ ಮೇಲೆ ಬಿಳಿ ಬಣ್ಣ ಇರುವುದನ್ನು ಗಮನಿಸಿಯೇ ಇರ್ತೀರಾ? ಹಾಗೆ ಯಾಕೆ ಹಾಕುತ್ತಾರೆ ಗೊತ್ತಾ? ಅದಕ್ಕೆ ಕೆಲವು ವೈಜ್ಞಾನಿಕ ಕಾರಣಗಳು ಇದ್ದಾವೆ. ಈ ಪೈಂಟ್ ಹಾಕುವುದರಿಂದ ಮರದ ಮೊದಲಿನಲ್ಲಿ ಬರುವ ಕ್ರ್ಯಾಕ್ಸ್ ಅನ್ನೋದು ಬರದೇ ಇರುತ್ತದೆ. ಅದರ ಮುಖಾಂತರ ಮರದ ಜೀವನ ಕಾಲ ಅನ್ನೋದು ಹೆಚ್ಚಾಗುತ್ತೆ. ಹಾಗೆಯೇ ನಾವು ನೋಡಬಹುದು, ಕೆಟ್ಟ ಹುಳುಗಳು ಕೀಟಗಳು ಮರಕ್ಕೆ ಹತ್ತಿ ಒಳಗೆ ಪೂರ್ತಿ ಹಾಳು ಮಾಡಿಬಿಡುತ್ತವೆ. ಈ ಪೈಂಟ್ ಹಾಕುವುದರಿಂದ ಅವು ಒಳಗಡೆ ಹೋಗಲು ಸಾಧ್ಯ ಆಗಲ್ಲ. ಇನ್ನೊಂದು ಪ್ರಧಾನವಾದ ಕಾರಣ ಏನು ಅಂದರೆ, ಹೀಗೆ ಪೈಂಟ್ ಮಾಡಿದ ಗಿಡಮರಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿ ಇದೆ ಎಂದು ಅರ್ಥ. ಸೊ ಅವನ್ನು ಯಾರಾದರೂ ಕತ್ತರಿಸಬೇಕು ಅಂದರೆ ಭಯಪಡುತ್ತಾರೆ. ಬಿಳಿ ಬಣ್ಣದ ಜೊತೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಕೂಡ ಬಳಸುತ್ತಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬಿಳಿ ಬಣ್ಣವನ್ನು ಮಾತ್ರ ಹೆಚ್ಚಾಗಿ ಬಳಸುತ್ತಾರೆ. ಅದರ ಮುಖಾಂತರ ವಾಹನಗಳ ಲೈಟ್ಸ್ ಇದರ ಮೇಲೆ ಬಿದ್ದು ಆ ಬಿಳಿಯ ಬಣ್ಣ ಕಾಂತಿಯನ್ನು ರೆಫ್ಲೆಕ್ಟ್ ಮಾಡಿ ಮರ ಅವರಿಗೆ ಕತ್ತಲಿನಲ್ಲಿ ಕಾಣಿಸುವ ಹಾಗೆ ಮಾಡುತ್ತದೆ. ಇದರಿಂದ ಮರಕ್ಕೂ ಸೇಫ್ ಹಾಗೂ ಅಲ್ಲಿ ಚಲಿಸುವವರಿಗೂ ಕೂಡ ಸೇಫ್. ಫ್ಯಾಕ್ಟ್ ನಂಬರ್ ಟೂ, ನಾವು ಕೆಲವು ಗ್ಯಾಸ್ ಸಿಲಿಂಡರ್ಗಳನ್ನು ನೋಡುತ್ತಾ ಇರ್ತೀವಿ. ಆದರೆ ನೀವು ಗಮನಿಸಿದ್ದೇ ಆದರೆ ಮನೆಯಲ್ಲಿ ಬಳಸುವ ಎಲ್ ಪಿ ಜಿ ಸಿಲಿಂಡರ್ ರೆಡ್ ಕಲರ್ನಲ್ಲಿ ಇರುತ್ತದೆ. ಆದರೆ ಬೇರೆ ಪ್ರದೇಶಗಳಲ್ಲಿ ನೋಡುವ ಕೆಲವು ಸಿಲಿಂಡರ್ಸ್ ಮಾತ್ರ ಬೇರೆ ಬೇರೆ ಕಲರ್ಸ್ನಲ್ಲಿ ಇರುತ್ತದೆ. ಇನ್ನು ಯಾಕೆ ಇವು ಬೇರೆ ಬೇರೆ ಬಣ್ಣಗಳಲ್ಲಿ ಇರುತ್ತವೆ ಅಂದರೆ, ಆಕ್ಚುಯಲ್ ಆಗಿ ಇದನ್ನು ಕಲರ್ ಕೋಡಿಂಗ್ ಸ್ಕೀಮ್ ಎಂದು ಕರೆಯುತ್ತಾರೆ. ಸಿಲಿಂಡರ್ಸ್ ತುಂಬ ಕಲರ್ಸ್ನಲ್ಲಿ ಇದ್ದರೂ ಕೂಡ ಪ್ರಧಾನವಾಗಿ ನಾಲ್ಕು ಬಣ್ಣಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಅವು ಯೆಲ್ಲೋ, ರೆಡ್, ಬ್ಲೂ ಅಂಡ್ ಗ್ರೀನ್. ಟಾಕ್ಸಿಕ್ ಗ್ಯಾಸಸ್ ಅಂದರೆ ವಿಷಪೂರಿತವಾದ ಗ್ಯಾಸಸ್ ಇರುವ ಸಿಲಿಂಡರ್ಗಳಿಗೆ ಯೆಲ್ಲೋ ಕಲರನ್ನು ಬಳಸುತ್ತಾರೆ. ಹಾಗೆಯೇ ಆಕ್ಸಿಡೈಸಿಂಗ್ ಗ್ಯಾಸ್ ಇರುವ ಸಿಲಿಂಡರ್ಸ್ಗೆ ಲೈಟ್ ಬ್ಲೂ ಕಲರನ್ನು ಬಳಸುತ್ತಾರೆ. ಇನ್ರೆಟ್ ಗ್ಯಾಸ್ ಇರುವ ಸಿಲಿಂಡರ್ಗಳಿಗೆ ಗ್ರೀನ್ ಕಲರನ್ನು ಬಳಸುತ್ತಾರೆ. ಇನ್ನು ನಮ್ಮ ಮನೆಗಳಲ್ಲಿ ಬಳಸುವ ಇನ್ಫ್ಲೇಮಬಲ್ ಸಿಲಿಂಡರ್ಗಳಿಗೆ ರೆಡ್ ಕಲರನ್ನು ಬಳಸುತ್ತಾರೆ. ಆದರೆ ರೆಡ್ ಕಲರನ್ನೇ ಯಾಕೆ ಬಳಸುತ್ತಾರೆ ಅಂದರೆ, ರೆಡ್ ಕಲರನ್ನು ನಾವು ಡೇಂಜರ್ಗೆ ಸಿಗ್ನಲ್ ಆಗಿ ಬಳಸುತ್ತೀವಿ. ಡೇಂಜರಸ್ ಆಬ್ಜೆಕ್ಟ್ಸ್ಗೆ ಈ ರೆಡ್ ಕಲರನ್ನು ಉಪಯೋಗಿಸುತ್ತೀವಿ. ನಮ್ಮ ಮನೆಯಲ್ಲಿ ಬಳಸುವ ಈ ಎಲ್ ಪಿ ಜಿ ಸಿಲಿಂಡರ್ ಕೂಡ ತುಂಬಾನೇ ಡೇಂಜರ್, ಅದಕ್ಕೇನೆ ರೆಡ್ ಅನ್ನು ಬಳಸುತ್ತಾರೆ. ಇನ್ನು ಡೇಂಜರ್ಗೆ ರೆಡ್ ಕಲರ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ, ನಮಗಿರುವ ಏಳು ಬಣ್ಣಗಳ ಕಲರ್ ಸ್ಪೆಕ್ಟ್ರಮ್ನಲ್ಲಿ ರೆಡ್ ಕಲರ್ಗೆ ಹೆಚ್ಚು ವೇವ್ ಲೆಂತ್ ಇರುತ್ತದೆ. ಅದರಿಂದ ರೆಡ್ ಕಲರ್ ಗಾಳಿಯ ಕಣಗಳ ಮುಖಾಂತರ ಕಡಿಮೆ ಪ್ರಸರಣವಾಗುತ್ತದೆ. ಅದರಿಂದ ಲಾಂಗ್ ಡಿಸ್ಟೆನ್ಸ್ಗೆ ಈ ರೆಡ್ ಕಲರ್ ಅನ್ನೋದು ಟ್ರಾವೆಲ್ ಮಾಡಬಲ್ಲದು. ಆಗ ದೂರದಲ್ಲಿರುವ ವ್ಯಕ್ತಿಗಳಿಗೂ ಕೂಡ ರೆಡ್ ಕಲರ್ ಈಸಿಯಾಗಿ ಕಾಣಿಸುತ್ತದೆ. ಅದಕ್ಕೇನೆ ರೆಡ್ ಕಲರ್ ಅನ್ನು ಡೇಂಜರ್ಗೆ ಚಿಹ್ನೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಕೆಲವು ಎಲ್ ಪಿ ಜಿ ಸಿಲಿಂಡರ್ ಡೊಮೆಸ್ಟಿಕ್ ಸಿಲಿಂಡರ್ಸಿಂದ ಬೇರೆಯಾಗಿಸುವುದಕ್ಕೆ ಬ್ಲೂ ಕಲರ್ನಲ್ಲಿಯೂ ಕೂಡ ಇರುತ್ತವೆ. ಅವು ಕಮರ್ಷಿಯಲ್ ಆಗಿ ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಬಳಸುತ್ತಾರೆ. ಆದರೆ ಅವುಗಳ ಮೇಲೆಯೂ ಕೂಡ ರೆಡ್ ಕಲರ್ ಬ್ಯಾಂಡ್ ಅನ್ನೋದು ಇರುತ್ತದೆ. ಫ್ಯಾಕ್ಟ್ ನಂಬರ್ ತ್ರೀ, ತುಂಬಾ ಮಂದಿ ಭ್ರಷ್ಟರು ಅವರ ಬ್ಲ್ಯಾಕ್ ಮನಿಯನ್ನು ಎಲ್ಲಿ ಎತ್ತಿಡುತ್ತಾರೆ ಅಂದರೆ, ನಿಮ್ಮಲ್ಲಿ ತುಂಬಾ ಮಂದಿ ಕೊಡುವ ಉತ್ತರ ಸ್ವಿಸ್ ಬ್ಯಾಂಕ್ ಅಂತ. ಪ್ರಪಂಚದಾದ್ಯಂತ ಅದೆಷ್ಟೋ ಬ್ಯಾಂಕ್ಗಳು ಇದ್ದರೂ ಕೂಡ ತುಂಬಾ ಮಂದಿ ಅವರ ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿಯೇ ಯಾಕೆ ಬಚ್ಚಿಡುತ್ತಾರೆ ನಿಮಗೆ ಗೊತ್ತಾ? ಹೀಗೆ ಬ್ಲ್ಯಾಕ್ ಮನಿಯನ್ನು ಸ್ವಿಸ್ನಲ್ಲಿ ಎತ್ತಿಟ್ಟರೂ ಕೂಡ ನಮ್ಮ ಗವರ್ನಮೆಂಟ್ ಯಾಕೆ ಅವರನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ? ಇವೆಲ್ಲವಕ್ಕೂ ಸಮಾಧಾನ ಸ್ವಿಸ್ ಬ್ಯಾಂಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಾರಣ. ಇವುಗಳಲ್ಲಿ ಮೈನ್ ರೂಲ್ ಏನು ಅಂದರೆ, ಒಂದು ಬಾರಿ ಸ್ವಿಸ್ ಬ್ಯಾಂಕ್ನಲ್ಲಿ ನಿಮ್ಮ ಹಣ ಡೆಪಾಸಿಟ್ ಆದರೆ ಅದು ಯಾರು ಡೆಪಾಸಿಟ್ ಮಾಡಿದ್ರು ಅವರ ಅಕೌಂಟ್ ಡೀಟೇಲ್ಸ್ ಯಾವುದೂ ಕೂಡ ಮೂರನೇ ವ್ಯಕ್ತಿಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ಸ್ವಿಸ್ ಬ್ಯಾಂಕ್ನಲ್ಲಿ ನಂಬರಿಂಗ್ ಸಿಸ್ಟಮ್ ಇರುತ್ತದೆ. ಅಕೌಂಟ್ ಹೋಲ್ಡರ್ನ ಹೆಸರು, ಪಾನ್ ಕಾರ್ಡ್ ಇದ್ಯಾವುದೂ ಬೇಕಾಗಿಲ್ಲ. ಜಸ್ಟ್ ಪಾಸ್ಪೋರ್ಟ್ ಇದ್ದರೆ ಸಾಕು. ಅದೇ ಬೇರೆ ಬ್ಯಾಂಕಿನಲ್ಲಿ ಆದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವುದಕ್ಕೋಸ್ಕರ ಹೆಸರು, ಐಡಿ ಪ್ರೂಫ್ ಮ್ಯಾಂಡೇಟರಿ. ಎರಡನೇ ಕಾರಣ, ಹಣ ಪೂರ್ತಿ ನಾವು ವಿತ್ಡ್ರಾ ಮಾಡುವಾಗ ಯಾವುದೇ ರೀತಿಯ ಅಡಿಷನಲ್ ಚಾರ್ಜಸ್ ಹಾಕುವುದಿಲ್ಲ. ಒಂದು ವೇಳೆ ನಾವು ಈ ಬ್ಯಾಂಕಿನಲ್ಲಿ ಗೋಲ್ಡ್ ಡೆಪಾಸಿಟ್ ಮಾಡಿದ್ರೂ ಕೂಡ ಕನಿಷ್ಠ 30% to 40% ಇಂಟ್ರೆಸ್ಟ್ ಅನ್ನು ನಮಗೆ ಸಲ್ಲಿಸುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇಲ್ಲಿ ಬ್ಯಾಂಕಿನಲ್ಲಿ ಬಚ್ಚಿಡುವ ಹಣಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿನ ಬ್ಯಾಂಕ್ಸ್ನಲ್ಲಿ ಮತ್ತು ಇತರೆ ಬ್ಯಾಂಕ್ಸ್ನಲ್ಲಿ ದಿನಕ್ಕೆ ಇಷ್ಟು ದುಡ್ಡು ವಿತ್ಡ್ರಾ ಮಾಡಬಹುದು, ಇಷ್ಟು ಡೆಪಾಸಿಟ್ ಮಾಡಬೇಕು ಎಂಬ ರೂಲ್ ಇರುತ್ತದೆ. ಆದರೆ ಸ್ವಿಸ್ ಬ್ಯಾಂಕ್ನಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವಾಗಲಾದರೂ ಎಷ್ಟು ಹಣವನ್ನಾದರೂ ಕೂಡ ಯಾವುದೇ ಲಿಮಿಟ್ ಇಲ್ಲದೆ ಡೆಪಾಸಿಟ್ ಅನ್ನು ವಿತ್ಡ್ರಾ ಮಾಡಬಹುದು. ಹಾಗೆಯೇ ಸ್ವಿಸ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಕನಿಷ್ಠ $2.5 lakh ಇರಬೇಕು, ಅಂದರೆ ಸುಮಾರು 2 crore ಇರಬೇಕು. ಈ ಬ್ಯಾಂಕ್ನಲ್ಲಿ ಹೀಗೆ ಇಷ್ಟೊಂದು ಲೂಪ್ ಹೋಲ್ಸ್ ಇವೆ. ಆದ್ದರಿಂದ ತುಂಬಾ ಮಂದಿ ಭ್ರಷ್ಟರು ಅವರ ಕಪ್ಪು ಹಣವನ್ನು ಈ ಸ್ವಿಸ್ ಬ್ಯಾಂಕ್ನಲ್ಲಿ ಬಚ್ಚಿಡುತ್ತಾರೆ. ಫ್ಯಾಕ್ಟ್ ನಂಬರ್ 4, ಮಾನವನ ಶರೀರದಲ್ಲಿ ಪುರುಷರ ಅಂಗವು ಮಾತ್ರವೇ ಮೂಳೆ ಇಲ್ಲದೆ ಸ್ಥಿರವಾಗಿ ನಿಂತಿಕೊಳ್ಳುವ ಶಕ್ತಿಯನ್ನು ಹೊಂದಿರುವ ಆರ್ಗನ್. ಅಭಿಧಮನಿ ಮತ್ತು ಅಪಧಮನಿ ಅನ್ನೋದು ರಕ್ತವನ್ನು ಪುರುಷನ ಅಂಗಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಇವೇನೆ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತವೆ.
ಪುರುಷರ ಶರೀರದಲ್ಲಿ ಕೇವಲ ಆ ಒಂದು ಅಂಗವು ಮಾತ್ರವೇ ಮೂಳೆ ಇಲ್ಲದೆ ಸ್ಥಿರವಾಗಿ ಇರಬಲ್ಲದು. ಅದು ಹೇಗೆ ಅಂದರೆ, ಪುರುಷರು ಲೈಂಗಿಕ ಕ್ರಿಯೆಗೆ ಒಳಗಾದಾಗ ಅವರ ಒಳಗೆ ಇರುವ ಅಭಿಧಮನಿ ಮತ್ತು ಅಪಧಮನಿ ವಿಸ್ತರಿಸಿ ಇರುತ್ತವೆ, ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತವೆ. ಅದರಿಂದ ರಕ್ತ ಪ್ರವಾಹ ಹೆಚ್ಚು ಆಗುತ್ತೆ. ಅಂಗದಲ್ಲಿ ಎರಡು ಟ್ಯೂಬ್ಸ್ನಂತಹ ನಿರ್ಮಾಣಗಳಲ್ಲಿ ಈ ರಕ್ತವು ಸೇರಿಕೊಳ್ಳುತ್ತದೆ. ಅದರಿಂದಲೇ ಅದು ಸ್ಥಿರವಾಗಿ ಆಗುವುದು ಜರುಗುತ್ತೆ. ಈ ಸಮಯದಲ್ಲಿ ಅಭಿಧಮನಿ ಮಾತ್ರ ಆ ರಕ್ತವನ್ನು ಟ್ರ್ಯಾಪ್ ಮಾಡಿಬಿಡುತ್ತೆ. ಒಮ್ಮೆ ಪುರುಷನ ಲೈಂಗಿಕ ಕ್ರಿಯೆ ಮುಗಿದ ಕೂಡಲೇ ಅಭಿಧಮನಿ ಅನ್ನೋದು ವಿಸ್ತರಿಸಿ ರಕ್ತ ಪ್ರವಾಹ ಹಿಂದೆಗಡೆ ಸರಿದು ಅಂಗವು ಯಥಾಸ್ಥಿತಿಗೆ ಬಂದು ಬಿಡುತ್ತದೆ. ಫ್ಯಾಕ್ಟ್ ನಂಬರ್ 5, ನೀವು ಯಾವಾಗಲಾದರೂ ಗೂಡ್ಸ್ ರೈಲಿನ ಭೋಗಿಯನ್ನು ಗಮನಿಸಿದ್ದೇ ಆದರೆ ಅದರ ಸೈಡ್ನಲ್ಲಿ ಇಂತಹ ಸ್ಟೇರಿಂಗ್ನಂತಹ ಚಕ್ರವೊಂದು ಇರುತ್ತದೆ. ಅದರ ಉಪಯೋಗವೇನು, ಯಾಕೆ ಪ್ರತಿಯೊಂದು ಭೋಗಿಗೂ ಕೂಡ ಅದು ಇರುತ್ತದೆ ಅಂತ ನಿಮಗೆ ಗೊತ್ತಾ? ತುಂಬ ಮಂದಿ ಅದನ್ನು ನಾವು ಮನೆ ಕಟ್ಟುವಾಗ ಮಿಕ್ಸರ್ಗೆ ಇರುವ ಚಕ್ರನಂಥದ್ದು ಅದರ ಯೂಸ್ ಅಂತ ಅಂದುಕೊಳ್ತಾರೆ. ಗೂಡ್ಸ್ ಬೋಗಿಗಳಿಂದ ಸರಕುಗಳನ್ನು ಇಳಿಸುವುದಕ್ಕೆ ಅದನ್ನು ಉಪಯೋಗಿಸುತ್ತಾರೆ ಅಂತ ಅಂದುಕೊಂಡಿರುತ್ತಾರೆ. ಆದರೆ ಅದು ತಪ್ಪು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಬ್ರೇಕ್ ಸಿಸ್ಟಮ್. ಗೂಡ್ಸ್ ರೈಲು ತನ್ನ ನಿರ್ದಿಷ್ಟ ಸ್ಥಾನಕ್ಕೆ ಸೇರಿಕೊಂಡಾಗ ಅವುಗಳಲ್ಲಿ ಕೆಲವನ್ನು ಒಂದು ಕಡೆ, ಇನ್ನು ಕೆಲವನ್ನು ಇನ್ನೊಂದು ಕಡೆ ಬೇರೆ ಟ್ರಕ್ ಮುಖಾಂತರ ತೆರಳಿಸಬೇಕು. ಅಂತಹ ಸಮಯದಲ್ಲಿ ಆ ಬೋಗಿಗಳು ಯಾವುದೇ ರೀತಿಯ ಇಂಜಿನ್ ಸಹಾಯವಿಲ್ಲದೆ ಮುಂದೆಗಡೆ ಕದಲುವುದಕ್ಕೋಸ್ಕರ ಸ್ಲೈಟ್ ಆಗಿ ಇಳಿಜಾರಿರುವ ಹಾಗೆ ಬೋಗಿಗಳು ಮುಂದೆ ಕದಲುವ ಹಾಗೆ ಟ್ರ್ಯಾಕ್ ಅನ್ನು ನಿರ್ಮಿಸುತ್ತಾರೆ. ಆದರೆ ಹಾಗೆ ಮೆಲ್ಲಗೆ ಮುಂದೆ ಚಲಿಸುತ್ತಿರುವ ಬೋಗಿಗಳನ್ನು ನಿಲ್ಲಿಸುವುದಕ್ಕೆ ಬ್ರೇಕ್ಸ್ ಇರಬೇಕು ಅಲ್ವಾ? ಅದಕ್ಕೇನೆ ಆ ಬ್ರೇಕ್ಸ್ ಅನ್ನು ಈ ವಿಧವಾಗಿ ಸೈಡ್ನಲ್ಲಿ ಅಳವಡಿಸಿ ಇರುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ಇತ್ತು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಒತ್ತುವುದು ಮಾತ್ರ ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.